ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸ್ತೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಹಿಂದಿನ ಕಂತು ನೀವು ನೋಡಿರ್ತೀರಿ, ಅದು ಹಿಂದಿನ ಕಂತು ನೋಡಿದರೆ ಇದೆಲ್ಲ ಒಂದು ಲಿಂಕ್ಡ್ ಇದು ಏನು ಎಪಿಸೋಡ್ಗಳು ಹಾಗೆಯೇ ಇರುತ್ತೆ. ಹಿಂದಿನ ಕಂತು ನೀವು ನೋಡ್ಕೊಂಡ್ರೆ ಮುಂದಿನ ಅರ್ಥ ಆಗುತ್ತೆ. ಈಗ ನಾವು ಹಿಂದಿನ ಕಂತಲ್ಲಿ ಎಲ್ಲಿ ಹುಟ್ಟಿತು, ಕಾಫಿ ಹೆಂಗೆ ಬಂತು, ಎಲ್ಲಿಗೆ ಬಂತು ಇದೆಲ್ಲ ಮಾತಾಡಿದ್ವಿ. ಇವತ್ತಿನ ಕಂತಲ್ಲಿ ನಾವು ಕಾಫಿಯ ಉತ್ಪಾದನೆ ಎಷ್ಟಿದೆ, ಆಮೇಲೆ ಕಾಫಿ ಯಾಕೆ ಕೆಲವೇ ಭಾಗಕ್ಕೆ ಸೀಮಿತವಾಗಿದೆ ಅಥವಾ ಆಗಿತ್ತು, ಅದು ಆಗಬೇಕಾ, ಅದರ ಆ ಥರದ ಹಿನ್ನೆಲೆಯನ್ನು ಚರ್ಚೆ ಮಾಡೋಣ. ಮತ್ತು ಕಾಫಿ ಬೆಳೆಯ ವಾಣಿಜ್ಯಕ ಮಹತ್ವ ಏನಿದೆ, ಕಮರ್ಷಿಯಲ್ ಸ್ಕೋಪ್ ನಮಗೆ ನಿಮಗೆ ಅದು ಎಷ್ಟರ ಮಟ್ಟಿಗೆ ಅಪ್ಲೈ ಆಗುತ್ತೆ. ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೆ ಹಿಂದಿನ ಕಂತಲ್ಲಿ, ನಾವಿಲ್ಲಿ ಹೆಚ್ಚಿನ ನಮ್ಮ ಫೋಕಸ್ಸು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಕಾಫಿಯನ್ನು ಹೇಗೆ ಹರಡ್ಬೋದು, ಹರಡ್ಬೋದಾ, ತಾಂತ್ರಿಕವಾಗಿ ಸಾಧ್ಯನಾ. ಯಾಕೆ ನಾವು ಏನೋ ಮಾಡೋಕ್ಕೋಗಿ ಅದು ಸಾಂಪ್ರದಾಯಿಕ ಇದ್ದದ್ದನ್ನು ಹಾಳು ಮಾಡಬಾರ್ದು. ಆದರೆ ಅದು ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಅಥವಾ ಈ ಇವತ್ತಿನವರೆಗಿನ ಅನುಭವ ಏನಿದೆ. ವೇಣುಗೋಪಾಲ್ ಸರ್ ಅಂತವ್ರು ಇಡೀ ಖಾಲಿ ಚಕ್ರ ಕಟ್ಕೊಂಡು ಇಲ್ಲಿಂದ ಇಡೀ ದೇಶ ತಿರುಗ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಅದು ಒಬ್ಬ ವಿಜ್ಞಾನಿಯಾಗಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಲ್ಲಿ ಬರುತ್ತಾ ಇಲ್ವಾ, ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ, ಬಂತು ಅಂದರೆ ಯಾಕೆ ಬಂತು, ಎಲ್ಲ ಕೊರಲೇಟ್ ಮಾಡ್ತಾರೆ. ಅಲ್ಲಿ ಒಂದು ಎಲ್ಲೋ ನಾಗ್ಪುರದಲ್ಲಿ ಕಾಫಿ ಗಿಡ ಬಂದಿದೆಯಾ, ಅವ್ರು ಅದನ್ನು ಏನು ಮಾಡ್ತಾರೆ, ಇಲ್ಲಿ ಟೆಂಪ್ರೇಚರ್ ಎಷ್ಟು, ರೈನ್ಫಾಲ್ ಏನಿದೆ, ಆಲ್ಟಿಟ್ಯೂಡ್ ಏನಿದೆ, ಕಾಫಿ ಯಾಕೆ ಬಂತು ಇಲ್ಲಿ, ನಾವು ಅಂದ್ಕೊಂಡಿದ್ದಕ್ಕೂ ಇದಕ್ಕೂ ಏನು, ಈ ಥರದ್ದೆಲ್ಲ ಕುಲಂಕುಶ ನೋಡ್ತಾರೆ. ಹಾಗಾಗಿ ನಾವು ಇದನ್ನು ಯಾವ ರಿಸರ್ಚ್ ಸಪೋರ್ಟು ಅದೆಲ್ಲ ಕಟ್ಕೊಂಡು ಹೋದರೆ ಈ ಜನ್ಮದಲ್ಲಿ ಆಗೋದಿಲ್ಲ. ಕಾಫಿ ಬೋರ್ಡ್ನವರೆಲ್ಲ ರಿಸರ್ಚ್ ಮಾಡಿ ಬಿಜಾಪುರದಲ್ಲಿ ಕಾಫಿ ಬೆಳೆಯೋಕ್ಕೆ ಬರ್ತದೆ, ಫಸ್ಟ್ ಆಫ್ ಆಲ್ ರಿಸರ್ಚ್ ಆ ಥರದ್ದು ಮಾಡೋದೇ ಇಲ್ಲ, ಮಾಡಿದರೂ ಕೂಡ ಅದಕ್ಕೆ ಇನ್ನೊಂದು 50 ವರ್ಷ ಹೋಗ್ತದೆ. ಅದನ್ನು ಅಷ್ಟು ಪೇಷನ್ಸು ಸಮಯ ವಯಸ್ಸು ನಮಗೆ ನಿಮಗೆ ಇಲ್ಲ. ಹಾಗಾಗಿ ನಾವು ಇದನ್ನು ಒಂಥರ ಯಾವುದೇ ಚೌಕಟ್ಟುಗಳಿಲ್ಲದೆ ಪ್ರಾಮಾಣಿಕ ವೈಜ್ಞಾನಿಕ ಅಬ್ಸರ್ವೇಷನ್ನು ಮತ್ತು ವೈಜ್ಞಾನಿಕ ಮಾಹಿತಿ ಅನಾಲಿಸಿಸ್ ಮೇಲೆ ನಾವು ಇದನ್ನ ಚರ್ಚೆ ಮಾಡ್ತೀವಿ. ಹಂಗಾದ್ರೆ ಇದನ್ನು ಈ ನಮ್ಮ ಚರ್ಚೆಯನ್ನು ನಮ್ಮ ಅಭಿಪ್ರಾಯವನ್ನು ಕಾಫಿ ಬೋರ್ಡ್ನವರು ಇದು ಮಾಡ್ತಾರಾ, ಅಥೆಂಟಿಕ್ ಮೋಸ್ಟ್ಲಿ ಮಾಡಲಿಕ್ಕಿಲ್ಲ, ಅದು ನಮಗೆ ನಿಮಗೆ ಬೇಡ, ನಮಗೇನು ನೇರವಾಗಿ ಪ್ರಯೋಜನಕ್ಕೆ ಬರಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ನಾವು ಖೋಖೋದಲ್ಲಿ ಪ್ರೂವ್ ಆಗಿದೆ. CBCRI ಇದು ಯಾರು ಹೇಳಿದ್ರು ಇದು ಖೋಖೋ ಇವತ್ತು ಬಳ್ಳಾರಲ್ಲಿ ಬರ್ತದೆ, ಬಿಜಾಪುರದಲ್ಲಿ ಬರ್ತದೆ, ಈಗ ಅವರು ರಿಸರ್ಚಿಗೆ ಬರ್ತಾಯಿದ್ದಾರೆ. ಕಾಫಿನಲ್ಲೂ ಅದೇ ಕಥೆ ಇದೆ. ಬನ್ನಿ ಇವತ್ತಿನ ಚರ್ಚೆಯಲ್ಲಿ ನಾವು ಇನ್ನೊಂದಷ್ಟು ಕಾಫಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬಾರ್ದು. ಸರ್ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ನಾನು ಇದ್ರಲ್ಲಿ ಹೇಳಿದಾಗೇ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸೋಣ. ಸರ್, ಈಗ ನಾವು ಹಿಂದಿನ ಕಂತಲ್ಲಿ ಬೇರೆ ಏರಿಯಾ ಎಲ್ಲ ಮಾತಾಡಿದ್ವಿ, ಅದು ಕರೆಕ್ಟ್ ಫಿಗರ್ಗಳು ನಾವು ಇಂಟರ್ನೆಟಲ್ಲಿ ಹುಡುಕಿದ್ರೆ ನಮಗೆ 4 ಅಧಿಕೃತ ಸೋರ್ಸಲ್ಲಿ 4 ಸಿಗುತ್ತೆ. ಹಾಗಾಗಿ ನಿಮ್ಮ ಕಾಳು ಮೆಣಸಿನ ಡೇಟಾ ನಾವು ನೋಡಿದಾಗ NHB ಇನ್ಯಾವುದೋ ಗೌರ್ಮೆಂಟ್ ಸೈಟಲ್ಲಿ 150,000 ಟನ್ ಅಂತ ಹೇಳುತ್ತೆ. ಈ ಕಡೆ ಇನ್ನೊಂದು ಕಡೆ ಬಂದು ನೋಡಿ ಇನ್ನೊಂದು ಗೌರ್ಮೆಂಟ್ ಸೈಟಲ್ಲಿ 50,000 ಟನ್ ಅಂತ ಹೇಳಿ 52,000 ಟನ್ ಅಂತ ಸ್ವಲ್ಪ ಲಾಬಿ ಇಂಪೋರ್ಟ್ ಲಾಬಿ ಅಲ್ಲ, ಅದನ್ನು ಹಂಗಲ್ಲ, ಅದನ್ನು ನಾವು ಅದನ್ನು ಜಸ್ಟಿಫೈ ಮಾಡೋದು ಕಷ್ಟ. ಹಾಗಾಗಿ ಇದು ಎಲ್ಲ ಗೌರ್ಗುಂಡಿ ಲೆಕ್ಕಾಚಾರ, ಬಟ್ ಅದು ಓವರಾಲ್ ಒಂದು ಪಿಕ್ಚರ್ ನಾವು ಎಲ್ಲಿದ್ದೀವಿ ಹೇಳಿ ತಿಳ್ಕೊಳ್ಳೋದಕ್ಕೆ ಡೇಟಾ ಹೆಲ್ಪ್ ಆಗುತ್ತೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಹಾಗಾಗಿ ನಾವು ಕಾಫಿಯ ಉತ್ಪಾದನೆ ಯಾವ ಪ್ರಮಾಣಕ್ಕಿದೆ ಭಾರತದಲ್ಲಿ ಅಥವಾ ಜಾಗತಿಕವಾಗಿ ಏನಿದೆ ಇಲ್ಲಿ ಏನಿದೆ? ಜಾಗತಿಕವಾಗಿ ತಗೊಂಡ್ರೆ ನಮಗೆ ಅತಿ ಹೆಚ್ಚು ಅರಬಿಕ ಕಾಫಿ ಇದೆ, 40% ಕಾಂಟ್ರಿಬ್ಯೂಷನು ರೋಬಸ್ಟ ಕಾಫಿ ಇದೆ. ಓಕೆ, ಅರೆ ಮೊದಲೆಲ್ಲ ಏನಂದರೆ ಕಾಫಿ ಅಂದರೆ ಅದು ಅರಬಿಕ ಕಾಫಿನೇ, ಇದು ಕಾಫಿ ಅಂತ ರೋಬಸ್ಟನ ಒಂದು ಕಾಫಿ ಅಂತ ರೆಕಗ್ನೈಸ್ ಆಗಲಿಕ್ಕೆ ಅರೇಬಿಕ ಕಾಫಿ ರೆಕಗ್ನೈಸ್ ಆಗಿ 100 ಇಯರ್ಸ್ ಆದ್ಮೇಲೆ ರೋಬಸ್ಟನ ಒಂದು ಕಾಫಿ ಅಂತ ಕನ್ಸಿಡರ್ ಬಡವರ ಕಾಫಿ ಹಾಗಾಯ್ತು. ಅದೇನಂದ್ರೆ ಕೆಫಿನ್ ಕಂಟೆಂಟು ರೋಬಸ್ಟಾದಲ್ಲಿ ಜಾಸ್ತಿ, ಕಾಫಿ ಕುಡಿದ್ರೆ ಒಂದು ರಾ ಟೇಸ್ಟು ಒಂದು ಕಿಕ್ಕು ಅದು ಅದು ರೋಬಸ್ಟಾ ಕಾಫಿಲಿ ಬರುತ್ತೆ, ಸ್ಟ್ರಾಂಗ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಮತ್ತು ಎಲ್ಲ ಇನ್ಸ್ಟೆಂಟ್ ಕಾಫಿನಲ್ಲಿ ಅದು ಬಹಳ ಮುಖ್ಯ. ಮತ್ತು ಇದನ್ನ ಈಗಿನ ಲೇಟೆಸ್ಟ್ ನಾವು ಫಿಗರು ನಾವು ತಗೊಂಡ್ರೆ ಪ್ರಪಂಚದಲ್ಲಿ 95.76 million ಸ್ಯಾಕ್ಸು ಅರೇಬಿಕ ಕಾಫಿನೇ, 60 kg ಬ್ಯಾಗ್ಗಳು, 60 kg ಬ್ಯಾಗ್ಗಳು, ಅಷ್ಟು ಮಿಲಿಯನ್ ಬ್ಯಾಗ್ಗಳು ಬ್ಯಾಗು ಅದು ಅರೇಬಿಕ ಕಾಫಿ. ರೋಬಸ್ಟಾ ತೊಗೊಂಡ್ರೆ 73.56
ಮಿಲಿಯನ್ ಬ್ಯಾಗ್ಸು, ಅದು 60 kg ಬ್ಯಾಗ್ಸ್. ಅದು ಅದ್ರ ತೀರಾ ಡಿಫ್ರೆನ್ಸ್ ಇಲ್ಲ ಆ ಲೆಕ್ಕದಲ್ಲಿ. 50 ಅಂತೂ ನೀವು ಹೇಳಿದಂಗೆ 60-40 ಅಂತ ಹೇಳ್ಬೋದು. ಅದು ಕಾಫಿ ರೆಕಗ್ನೈಸ್ ಆಗಲಿ 100 years ಉಂಟು. ಯಾವ ವೈಸ್ಟೆಮ್ ಬೋರರು ಮತ್ತು ಲೀಫ್ರೆಸ್ಟು ಅರೇಬಿಕಾ ಕಾಫಿ ಮುಗಿಸ್ಲಿಕ್ಕೆ ಕೊಟ್ಟಾಗ ಜನಗಳಿಗೆ ಅನಿವಾರ್ಯವಾಗಿ ಅವಾಗ ರೋಬಸ್ಟ ನಗ್ತಾ ಇರಬೇಕು. ಇಷ್ಟು ದಿನ ನನ್ನನ್ನ ಎಡಗಣ್ಣಲ್ಲಿ ನೋಡ್ತಿದ್ರಿ, ಬನ್ನಿ ಈಗ ಬೇಕಾದ್ರೆ. ಬಟ್ ದುರದೃಷ್ಟ ಏನಂದ್ರೆ ಅರೇಬಿಕಾದಲ್ಲಿರೋ ವೆರೈಟಿ ಸ್ಪೀಷಿಸ್ ಡೈವರ್ಸಿಟಿ ರೋಬಸ್ಟಾದಲ್ಲಿ ಬರಲಿಲ್ಲ. ಇಲ್ಲ, ನೈಸರ್ಗಿಕವಾಗಿ ಬರಲಿಲ್ಲ. ಬ್ರೀಡಿಂಗ್ನಲ್ಲಿ ಮುಂದೆ ಬ್ರೀಡಿಂಗ್ನಲ್ಲಿ ಬರ್ಬೋದು. ಇಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ 3 ವೆರೈಟಿ ಇರೋದು. ಸರ್, ಈಗ ನಾನು ಕೆಲವು ಮೂಲ ಪ್ರಶ್ನೆ ಜೊತೆಗೆ ನಮಗೆ ನಮ್ಮ ವೀಕ್ಷಕರಿಗೆ ಇರುವಂಥದ್ದು, ಈ ಕಾಫಿಯಲ್ಲಿ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಕಾಫಿ ಅಂತ ಹೇಳ್ತೀರಿ, ಏನು ಡಿಫ್ರೆನ್ಸ್ ಏನು? ಇನ್ಸ್ಟಂಟ್ ಬಿಟ್ಟರೆ ಮತ್ತೆ ಯಾವುದಿದೆ? ಫಿಲ್ಟರ್ ಕಾಫಿ, ಅದನ್ನ ಹೇಗೆ ರೋಸ್ಟ್ ಮಾಡಿ ಅದನ್ನ ಪೌಡರ್ ಮಾಡಿ ಮತ್ತೆ ಅದನ್ನ ನೀರು ಹಾಕಿ ಅದನ್ನ ಡಿಕಾಕ್ಷನ್ ತೆಗೆದು ಅದಕ್ಕೆ ಬ್ಲೆಂಡ್ ಇದು ಹಾಕೊಂಡು ಮಾಡ್ತಾರೆ. ಆ ಬ್ಲೆಂಡಿಂಗ್ ಅಲ್ಲಿ ಅದು ಟೇಸ್ಟ್ ತರ್ತಾರೆ. ಅರೇಬಿಕಾ ಒಂದಿಷ್ಟು ಪೋರ್ಷನ್ನು ಅರೇಬಿಕಾ, ಮತ್ತೆ ಪ್ರೊಸೆಸಿಂಗ್ ಅಲ್ಲಿ ಕೂಡ ಅಷ್ಟೇ. ಎರಡು ಅದು ಡೀಟೇಲ್ಗೆ ಹೋದ್ರೆ ಸ್ವಲ್ಪ ನಮ್ಮ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ. ಪ್ರೊಸೆಸಿಂಗ್ ಅಲ್ಲಿ ಒಂದು ವೆಟ್ ಪ್ರೊಸೆಸಿಂಗು, ಡ್ರೈ ಪ್ರೊಸೆಸಿಂಗ್ ಇದೆ. ವೆಟ್ ಪ್ರೊಸೆಸಿಂಗ್ ಅಲ್ಲಿ ಏನಂದ್ರೆ ನಮಗೆ ಆ ಮ್ಯೂಸಿಲೇಜ್ ಕಂಟೈನಿಂಗ್ ಇದೆಯಲ್ಲ, ಅದೊಂದು 16% ಇದೆ, 18% ಇರುತ್ತೆ, ಅದನ್ನ ತೆಗೆದು ಬಿಡ್ತಾರೆ ಬೇಗ. ಡ್ರೈ ಪ್ರೊಸೆಸಿಂಗ್ ಅಲ್ಲಿ ಸ್ವಲ್ಪ ಟೈಮ್ ಇರುತ್ತೆ, ಅದು ಒಣಗ್ಲಿಕ್ಕೆ 15-25 ದಿವಸ ತಗೊಳುತ್ತೆ. ಅಂದ್ರೆ ನೀವು ಹೇಳಿದ್ರು ಪಾರ್ಚ್ಮೆಂಟ್ ಮಾಡುವಾಗ ಹಣ್ಣನ್ನ ಸುಲಿದು ಪ್ರೊಸೆಸಿಂಗ್ ಅಲ್ಲಿ ಪಾರ್ಚ್ಮೆಂಟ್ ಆಗುತ್ತೆ, ಅವಾಗ ಅದು ಫ್ರೂಟಿ ಓಡರ್ ಅದ್ ಒಳಗಡೆ ಸೇರಕ್ ಆಗೋದಿಲ್ಲ, ಬೇಗ ತೆಗೆದು ಬಿಡ್ತೀವಲ್ಲ. ಆದ್ರೆ ಕೆಲವು ಪ್ರೊಸೆಸಿಂಗ್ ಅಲ್ಲಿ ಬರೀ ಸಿಪ್ಪೆ ತೆಗಿತಾರೆ, ಒಳಗಡೆ ಇರೋ ಮ್ಯೂಸಿಲೇಜು ಸಮೇತ ಪಾರ್ಚ್ಮೆಂಟ್ ಡ್ರೈ ಆಗುತ್ತೆ. ಸಮೇತ ಡ್ರೈ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಹ್ಯುಮಿಡಿಟಿ ಕೂಡ ಎಕ್ಸ್ಪೋಸ್ ಆಗುತ್ತೆ. ಅದು ಮಾನ್ಸೂನ್ ಕಾಫಿ ಅಂತ ಒಂದು ಬ್ಲೆಂಡ್ ಮಾಡ್ಕೊಳ್ತಾರೆ. ಆಮೇಲೆ ಅತಿ ಹೆಚ್ಚು ಯೂನಿಫಾರ್ಮ್ ಆಗಿರೋ ಹಣ್ಣನ್ನೇ ತೆಗೆದು ನಿಧಾನ ಒಣಗಿಸ್ತಾರೆ ಶೇಡ್ ಅಲ್ಲಿ. ಅದು ಬಿಡಿ ಸರ್, ಅದು ಹನಿ ಕಾಫಿ ಅಂತ. ಸೊ ಫಿಲ್ಟರ್ ಕಾಫಿ ಅಂದ್ರೆ ಇದೆಲ್ಲ ಪೌಡರ್ನೆಲ್ಲ ಒಂದ್ ಕಡೆ ಇರುತ್ತೆ, ಮೇಲೆ ಕುದಿಯ ನೀರು ಹಾಕ್ತಾರೆ, ಅದು ಇದಾಗಿ ಕೆಳಗಡೆ ಜಮಾ ಆಗುತ್ತೆ, ಅದನ್ನ ತೆಗೆದು ನಮ್ಗೆ ಹಾಕಿ ಅದಕ್ಕೆ ಹಾಲು ಸಕ್ಕರೆ ಇನ್ನೊಂದು ಮತ್ತೊಂದು ಹಾಕಿ ಕೊಡ್ತಾರೆ, ಅದು ಫಿಲ್ಟರ್ ಕಾಫಿ. ಸೊ ಸ್ಟ್ಯಾಂಡರ್ಡ್ ಕಾಫಿ ಅಥವಾ ಇವತ್ತಿನ ಜೆಂಟಲ್ಮನ್ ಕಾಫಿ ಅಂದರೆ ಫಿಲ್ಟರ್ ಕಾಫಿ. ಅದಕ್ಕೆ ಕೆಫೆನ್ ಕಂಟೆಂಟು ಕಡಿಮೆ ಇರಬೇಕು, ಕಿಕ್ಕು ಕಡಿಮೆ ಇರಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಫ್ಲೇವರ್ ಚೆನ್ನಾಗಿರಬೇಕು. ಆ ಕಾರಣಕ್ಕಾಗಿ ಅರೇಬಿಕಾ ಫಿಲ್ಟರ್ ಕಾಫಿಗೆ ಅರೇಬಿಕಾ ಪ್ರಿಫರ್ಡ್ ಹೇಳಿ ಮಾಡಿಸಿ. ಇವತ್ತಿನವರೆಗೆ ಹೇಳಿ ಮಾಡಿಸಿದ್ದು ಒಂಥರ ಏನು ಮೈಲ್ಡ್ ಟೇಸ್ಟ್ ಅಂತೇಳಿ, ಜೆಂಟಲ್ ಟೇಸ್ಟ್ ಅಂತೇಳಿ ಅದು ಕೊಡುವಂಥದ್ದು ಫಿಲ್ಟರ್ ಕಾಫಿ. ಹಂಗೆ ಸ್ಟ್ಯಾಂಡರ್ಡ್ ಯಾವುದಪ್ಪ ಇವತ್ತಿನವರೆಗೆ? ಫಿಲ್ಟರ್ ಕಾಫಿ. ನೆಕ್ಸ್ಟ್ ಬರೋದು ಇನ್ಸ್ಟಂಟ್ ಕಾಫಿ. ಇನ್ಸ್ಟಂಟ್ ಕಾಫಿ ಹೆಂಗೆ ಮಾಡ್ತಾರೆ? ಇನ್ಸ್ಟಂಟ್ ಕಾಫಿನಲ್ಲಿ ಇದೇ ಸೇಮ್ ಪ್ರೊಸೆಸ್ಸೇನೆ, ಅದೇ ಫಿಲ್ಟರ್ನ ತೆಗೆದು ಅದನ್ನು ವ್ಯಾಕ್ಯೂಮ್ ಡ್ರೈ ಮಾಡಿದಾಗ, ಈಗ ಹಾಲು ಪೌಡರ್ ಆಗೋದಿಲ್ವಾ, ವ್ಯಾಕ್ಯೂಮ್ ಡ್ರೈ ಮಾಡಿದಾಗ ಅದೇ ಥರ ಇನ್ಸ್ಟಂಟ್ ಕಾಫಿ ಆಗುತ್ತೆ. ಸರ್, ನನಗೆ ಈಗ ಕ್ಲಿಯರ್ ಆಯಿತು. ಈಗ ಫಿಲ್ಟರ್ ಕಾಫಿ ಅಂದರೆ ಆ ಫಿಲ್ಟರ್ದು ಜಾರ್ ಇಟ್ಕೊಂಡೆಲ್ಲ ನಾವು ಸರ್ಕಸ್ ಮಾಡಬೇಕು. ಇನ್ಸ್ಟಂಟ್ ಕಾಫಿ ಅಂದರೆ ಅದು ಕಾಫಿ, ಇನ್ಸ್ಟಂಟ್ ಕಾಫಿ ಪೌಡರ್ ಬರುತ್ತೆ, ಅದನ್ನು ನಿಂಗೆ ಹಾಲಿ ಹಾಕ್ಬಿಟ್ರೆ, ಬಿಸಿ ಹಾಲಿ ಹಾಕ್ಬಿಟ್ರೆ ಕಾಫಿ ರೆಡಿ ಅಷ್ಟೇ. ಅಲ್ಲಿ ನೀವು ಡಿಕಾಕ್ಷನ್ ಮಾಡೋದು, ಕಾಫಿ ಪೌಡರ್ನ ಹಾಕೋದು ಅವೆಲ್ಲ ರಾಮಾಯಣ ಇಲ್ಲ. ಮೊದಲು ಅದೆಲ್ಲ ಆಗಿದ್ದನ್ನು ವ್ಯಾಕ್ಯೂಮ್ ಡ್ರೈ ಮಾಡಿ ಪೌಡರ್ ಮಾಡಿ ಕೊಟ್ಟಿರ್ತಾರೆ, ಇನ್ಸ್ಟಂಟ್ ಆಗಿಂದಾಗ ಹಾಕೊಂಡು ಕುಡಿಯೋದು ಇನ್ಸ್ಟಂಟ್ ಕಾಫಿ. ಕರೆಕ್ಟಾ? ಹೌದು. ಮತ್ತು ಒಳ್ಳೆ ಕಾಫಿ ಎಲ್ಲ ಅದು ಗ್ರೇಡ್ ಮಾಡಿ, ಪ್ಲಾಂಟೇಷನ್ ಕಾಫಿ ಎ ಗ್ರೇಡು ಇದೆಲ್ಲ ಮಾಡಿ ಅದೆಲ್ಲ ನಮಗೆ ಇದು ಒಳ್ಳೆ ಕಾಫಿ ಕೊಟ್ಟೋಗುತ್ತೆ, ಫಿಲ್ಟರ್ ಕಾಫಿ ಕೊಟ್ಟೋಗುತ್ತೆ. ಸ್ಪ್ಲಿಟ್ಸು, ಮಾರ್ಫಾಮ್ಡು, ಬ್ಲ್ಯಾಕ್ ಬೀನ್ಸು ಇವೆಲ್ಲ ಪ್ರೊಸೆಸ್ ಮಾಡಿದಾದ್ಮೇಲೆ ಅದು ಇನ್ಸ್ಟೆಂಟ್ ಕಾಫಿ ಆಗ್ತದೆ. ಓಕೆ. ಸೊ ಇನ್ಸ್ಟೆಂಟ್ ಕಾಫಿ ಪೌಡ್ರು ಹಂಗಾರೆ ಫ್ಯಾಕ್ಟ್ರಿನಲ್ಲೇ ರೆಡಿಯಾಗಿ ಬರ್ತಿದ್ದು, ಅಂಗಡಿಯಲ್ಲಿ ಮಾಡೋಕ್ಕಾಗೋದಿಲ್ಲ, ಅಂಗಡಿಯಲ್ಲಿ ಮಾಡೋದಿಲ್ಲ. ಓಕೆ. ಸೊ ಈಗೆಲ್ಲ ಬಿಟ್ಟಿದ್ದು ಚೊಟ್ಟ ಚೊರಟ ಹುಳ ತಿಂದಿದ್ದು ಹೇಳ್ದಂಗೆ ಅಂಥವೆಲ್ಲ ಇನ್ಸ್ಟೆಂಟ್ ಕಾಫಿ ಬರುತ್ತೆ. ಅಲ್ಲ, ಗ್ರೇಡ್ ಮಾಡಕ್ ಆಗದಲ್ಲಿ ಇದ್ದಿದ್ದು ಎಲ್ಲಾನು ಮಾಡಿದಾಗ ಅದು ಪ್ರೊಸೆಸ್ ಆಗಿ ಇನ್ಸ್ಟೆಂಟ್ ಕಾಫಿ ಆಗ್ತದೆ, ನಮ್ಮ ಗಿರ್ಮಿಟ್ ಇದ್ದಂಗೆ. ಸೊ ಹಂಗಿದ್ರೆ ಅದಕ್ಕೆ ಆವಾಗ ಸ್ವಲ್ಪ ಗುಣಮಟ್ಟ ಕಡಿಮೆ ಅದರಲ್ಲಿ. ಅದಕ್ಕೆ ಯಾರು ಗ್ರಾಹಕರು ಯಾರು? ಈಗ ಇನ್ಸ್ಟಂಟ್ ಕಾಫಿ ಡಿಮಾಂಡ್ ಬಂತು ಅಂತ ಹೇಳಿದ್ರಿ, ಅದು ಸ್ಟ್ರಾಂಗ್ ಇರಬೇಕಾ? ಅದರಲ್ಲಿ ಕೆಫೆನ್ ಕಂಟೆಂಟ್ ಹೆಚ್ಚಿದ್ರೆ ಜನ ಇಷ್ಟಪಡ್ತಾರ? ಇರುತ್ತೆ, ಅದು ನ್ಯಾಚುರಲ್ ಆಗಿ ನಾವು ರೋಬಸ್ಟ ಕಾಫಿನೇ ಹೆಚ್ಚು ಇನ್ಸ್ಟಂಟ್ ಕಾಫಿ ಮಾಡೋದ್ರಿಂದ ಅದರಲ್ಲಿ ಕೆಫೆನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಈಗ ಫಿಲ್ಟರ್ ಕಾಫಿ ಎಲ್ಲ ಮಾಡೋದು ಸ್ವಲ್ಪ TDS ಪ್ರೊಸೆಸ್ಸು, ಇದಾದ್ರೆ ತೆಗೆದು ಹಾಲು ನೀರು ನೀರು ಹಾಕಿದ್ರೆ ಆಯಿತು. ಈಗ ಅದಕ್ಕೆ ಇದು ಲೈಮ್ ಹಾಕಿದ್ರೆ ಲೆಮನ್ ಕಾಫಿ. ಹಂಗಾರೆ ಈಗ ನಮ್ಮ ಈ ಗೂಡಂಗಡಿಗಳಲ್ಲಿ ಕೂಡ ಹೆಚ್ಚು ಪ್ರಿಫರ್ಡ್ ಇದೇ ಇನ್ಸ್ಟಂಟ್ ಕಾಫಿನೇ, ಅಂದ್ರೆ ಆಮ್ ಆದ್ಮಿಗಳ ಕಾಫಿ ಇನ್ಸ್ಟಂಟ್ ಕಾಫಿ, ಅದರಲ್ಲಿ ಸ್ವಲ್ಪ ಚಿಕೋರಿ ಕೂಡ ಸೇರೋಗುತ್ತೆ. ಸೊ ಕಾಫಿ ಏನ್ ಕೇಳಿದ್ರೆ ಇನ್ಸ್ಟಂಟ್ ಕಾಫಿ ಅಂದ್ರೆ ನಿಮ್ಗೆ ಈಸಿ ಕಾಫಿ, ಈಸಿ ಕಾಫಿ ಇನ್ಸ್ಟಂಟ್ ಕಾಫಿ, ಅದರಲ್ಲಿ ಕೆಫೆನ್ ಇದ್ದಿದ್ದನ್ನು ಇಷ್ಟಪಡ್ತಾರೆ ಜನ.
ಈಗ ಅದೊಂದು ಟೇಸ್ಟ್ ಇದಾಗಿದೆ. ಮೊದಲು ಕೇಳೋರಿರಲಿಲ್ಲ ಲೈಬ್ರಿಕ ಕಾಫಿ, ಟೀ ಕಾಫಿಗೆ. ಈಗ ಅದು ಪ್ರಿಫರ್ಡ್ ಕಾಫಿ. ಈಗ ಬಿಟರ್ ಟೇಸ್ಟ್, ರಾ ಟೇಸ್ಟ್, ರಾ ಬಿಟರ್ ಟೇಸ್ಟ್ ಮತ್ತೆ ಸ್ಟ್ರಾಂಗ್ ಕೆಫಿನ್ ಇರೋದ್ರಿಂದ ಕಾಫಿ ಕುಡ್ದಂಗೆ ಎದ್ದು ಬಂದು ಎದೆ ಒದ್ದಂಗೆ ಇರ್ಬೇಕು, ಹಂಗೆ ಅಷ್ಟು ಕಿಕ್ ಕೊಡ್ಬೇಕು. ಅದು ಓಕೆ, ಜನ ಬದಲಾದಂಗೆ. ಮೈಲ್ಡ್ ಟೇಸ್ಟ್, ಫ್ರಾಗ್ರೆನ್ಸ್ ಇರೋದು ಅರೇಬಿಕಕ್ಕೆ ಓಕೆ. ಅದು ಫಿಲ್ಟರ್ ಕಾಫಿನಲ್ಲಿ ಬರ್ತದೆ, ಇದು ಬಳಸೋದಿಲ್ಲ. ಅರೇಬಿಕದಲ್ಲೂ ಗ್ರೇಡ್ ಮಾಡಲಾರದ್ದು ಇದಕ್ಕೆ ಹೋಗ್ತದೆ. ರೋಬಸ್ಟಾದಲ್ಲೂ ಕೂಡ ನಮಗೆ ಒಳ್ಳೆಯ ಫಿಲ್ಟರ್ ಕಾಫಿ ಮಾಡೋಕ್ಕೆ ಅವಕಾಶ ಇದೆ, ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ. ಅದರಲ್ಲಿ ನಾನು ಹೇಳ್ದಲ್ಲ, ಈಗ ನಿಧಾನಕ್ಕೆ ಹೆಚ್ಚು ಕುಡಿದು ಎಂಜಾಯ್ ಮಾಡ್ತಾರಲ್ಲ ಅವರೇನಿದ್ರು ಅರೇಬಿಕ ಕಾಫಿ, ಅರೇಬಿಕ ಕಾಫಿ ಇರಬೇಕು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗ್ಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗಲ್ಫಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗಲ್ಫಾಲ್ ಸರ್, ಈಗ ನೀವು ಮೆನ್ಷನ್ ಮಾಡಿದರೆ ಈಗಲೇ ಮುಗಿಸ್ಬಿಡು ಅದನ್ನ. ಈಗ ಕಾಫಿ ಪುಡಿಯಲ್ಲಿ ಚಿಕೋರಿ ಚಿಕೋರಿ ಹೇಳೋ ಮಾತು ಭಾಳ ಸರಿ ಕೇಳ್ತೀವಿ ನಾವು, ಅದು ಏನು ಸರ್? ಅದು ಚಿಕೋರಿಯಂ ಇಂಟುಬಸ್ ಅಂದ್ಬಿಟ್ಟು ಒಂದು ಫ್ಯಾಮಿಲಿ ಬರೋದು, ಅದ್ರದ್ದು ಬೇರಿನ ಗೆಡ್ಡೆ ಇರುತ್ತಲ್ಲ ಅದನ್ನು ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿದ್ದು ಚಿಕೋರಿ. ಏನಂದರೆ ನಮಗೆ ಒಂದು ಯಾವುದೋ ಒಂದು ಅಡಲ್ಟ್ರೇಟೆಡ್ ಪ್ರಾಡಕ್ಟ್ ನಮಗೆ ರುಚಿಗೆ ಅಡ್ಜಸ್ಟ್ ಆಗ್ಬಿಡ್ತು ಅಂದರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಒಳ್ಳೆ ಕಾಫಿ ಕೊಟ್ಟರೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳಿ ಚಿಕೋರಿ ಬಂದರೆ ಓ ಇದು ಚೆನ್ನಾಗಿದೆ, ಆ ಮಟ್ಟಕ್ಕೆ ಕೂಡ ಜನಗಳು. ಜೇನುತುಪ್ಪ ಸಕ್ಕರೆ ಪಾಕ ಮಾಡಿ ಜೇನುತುಪ್ಪ ಮಾಡಿದರೆ ಚೆನ್ನಾಗಿದೆ, ಒರಿಜಿನಲ್ ಜೇನುತುಪ್ಪ ಕೊಟ್ಟರೆ ಗಂಟಲು ಕೆರೀತದೆ ಆಯ್ತಾ ಜನರಿಗೆ. ಹಂಗಾಗಿ ಉಲ್ಟಾ ಪಲ್ಟಾ ಸೇಮ್ ಕೇಸ್. ಈಗ ಚಿಕೋರಿ ಆಯ್ತು, ಚಿಕೋರಿ ಅದೊಂದು ಇದು ಏನು ಕಳೆ ತರ ಇದು ಇಲ್ಲ, ಅದು ಆರ್ಗನೈಸ್ ಕಲ್ಟಿವೇಷನ್ ಇದೆ, ಅದರದ್ದು ಬೇರೆನ ಮಾಡ್ತಾರೆ. ಅದು ಅದು ಪೌಡ್ರ್ ಬರೇ ಚಿಕೋರಿ ನೋಡಿದ್ರೆ ಅದು ಕಾಫಿ ಪೌಡರ್ ತರನೇ ಇರುತ್ತೆ. ಹೆಂಗಿರುತ್ತೆ ಕಲರ್? ಅದೇನೆ ಕಲರ್, ಅದ ಕಲರ್ ಇದೇನೆ. ಟೇಸ್ಟ್ ಟೇಸ್ಟ್ ನಮಗೆ ಅದ್ರದ್ದು ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ದಿವಸ ಇಟ್ಟರೆ ಅಸಿಡಿಕ್ ಟೇಸ್ಟ್ ಬಂದ್ಬಿಡುತ್ತೆ. ಅಲ್ಲ ಹೆಂಗಲ್ಲ, ನಾನು ಸರ್ ಬರೇ ಚಿಕೋರಿಯನ್ನು ಈ ಮಿಕ್ಸ್ ಬಿಟ್ಬಿಡಿ, ನನ್ನದು ಬರೇ ಚಿಕೋರಿ ಪೌಡರ್ನ ನಾನು ಅಲ್ಲಿಂದ ತಂದೆ, ರಾಜಸ್ಥಾನದಲ್ಲೆಲ್ಲ ಭಾಳ ಬೆಳೆ ಇದೆ ಅದು ತಂದರೆ ಅದರದ್ದು ಟೇಸ್ಟ್ ಏನಿದೆ, ಕಾಫಿ ಟೇಸ್ಟೇ ಇದೆಯಾ ಅದು? ಕಾಫಿ ಟೇಸ್ಟೇ ಬರುತ್ತೆ. ಓ, ಹಂಗಾಗಿ ಅಡಲ್ಟ್ರೇಷನ್ ಬಂತು, ಬರುತ್ತೆ ಅದನ್ನು. ಇದಕ್ಕೆ ಹೊಂದಾಣಿಕೆ ಆಯಿತು. 32-10%, 30%, 50%, 60% ಹೀಗೆ ಒಬ್ಬೊಬ್ಬರು ಅದನ್ನು ಬ್ಲೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಹೋಗ್ತಾರೆ. ಈಗ ಹೋದ ಮೋಸ್ಟ್ಲಿ ಈ ವರ್ಷ ಅತಿ ಹೆಚ್ಚು ಚಿಕೋರಿ ಮಿಕ್ಸಿಂಗ್ ಇರ್ಬೋದು. ರೇಟ್ ಕಾಫಿ ರೇಟ್ ಜಾಸ್ತಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಬಹುಶಃ ಅವರು ಆಯಾ ಬ್ರ್ಯಾಂಡ್ನವರು ಒಂದಕ್ಕೆ ಫಿಕ್ಸ್ ಆಗ್ತಾರೆ, ಜನ ಈ ಕಾಫಿ ಕುಡಿದ್ರೆ ಈ ಟೇಸ್ಟ್ ಅಂತ ಅಡ್ಜಸ್ಟ್ ಆಗಿದ್ದಾರೆ. ಅದರಲ್ಲಿ ಬೈಫರ್ಕೇಶನ್ ಯಾರಿಗೂ ಗೊತ್ತಿಲ್ಲ. ಈಗ ಹೈಯೆಸ್ಟು ಪ್ರೊಡ್ಯೂಸರ್ ಗ್ರೋಯರು ಮತ್ತು ಪ್ರೊಡ್ಯೂಸರ್ ಟಾಟಾ ಕಾಫಿಯವರೇ ಕೂಡ
ಅವರು ಕೆಲವು ಸ್ಪೆಷಲ್ ಬ್ರ್ಯಾಂಡ್ಸ್ ಕಾಫಿನಲ್ಲಿದೆ, ಅದರಲ್ಲೂ ಕೂಡ ಚಿಕೋರಿ ಬ್ಲೆಂಡೆಡ್ ಆಚೆ ಬಿಟ್ಟಿದ್ದಾರೆ ಅವರು. ಓಕೆ, ಈ ಚಿಕೋರಿ ಬ್ಲೆಂಡೆಡ್ ಅಂತ ಬರೀತಾರ? ಇರುತ್ತೆ 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 ಇರುತ್ತೆ. ಉತ್ಪಾದನೆಗೆ ಬಂದರೆ ನೀವು ಹೇಳ್ತಾ ಇದ್ರಿ, ಭಾರತದ ಎಷ್ಟಿದೆ? ಭಾರತದ ಆಗಲೇ ಹೇಳಿದ್ರೆ ನಾಲ್ಕನೇ ಸ್ಥಾನದಲ್ಲಿ ನಾವು ಇದೆ. ವಾಲ್ಯೂಮ್ ವೈಸ್? ವಾಲ್ಯೂಮ್ ವೈಸ್ ನಾವು ಇಂಟರ್ನೆಟ್ ನೋಡೋದು ಬೆಸ್ಟ್, ಯಾಕೆಂದರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ಇರುತ್ತೆ ಒಂದು. ಆದರೆ ಇದು ರೋಬಸ್ಟಾ ಕಾಫಿನಲ್ಲಿ ನಾವು ತೊಗೊಂಡ್ರೆ, ನಾನು ಆಗಲೇ ಹೇಳಿದೆ, ನಾನು ಬೆಸ್ಟ್ ರೋಬಸ್ಟಾ ಕಾಫಿ, ಗ್ರೀನ್ ಕಾಫಿ ಪ್ಲಾಂಟ್ ನಮ್ಮದೇ, ನಮ್ಮ ಇಂಡಿಯಾ ದೇಶದ್ದೇ. ಬೇರೆಯವರೆಲ್ಲ ನೇರ ಚರಿ ಮಾಡಿ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾರೆ, ನಮ್ಮದು ಬೆಸ್ಟು ಬರುತ್ತೆ. ಅದರಲ್ಲಿ ವಿಯೆಟ್ನಾಮ್ 31% ಇದ್ದರೆ, ಬ್ರೆಜಿಲ್ 18% ಇದೆ, ಇಂಡೋನೇಷ್ಯಾ 9.4% ಇದೆ, ಇಂಡಿಯಾ ಅರೌಂಡ್ 4% ಬರುತ್ತೆ. ಯಾವುದು ರೋಬಸ್ಟಾ ಕಾಫಿ, ರೋಬಸ್ಟಾ ಅಂದರೆ ಒಳ್ಳೆ ಕ್ವಾಲಿಟಿ ರೋಬಸ್ಟಾ ಕಾಫಿ, ರೋಬಸ್ಟಾ ಕಾಫಿ. ಅದು ಗೊತ್ತಿಲ್ಲ ಹೆಲವ್ರಿಗೆ, ಸುಮಾರು ಜನರಿಗೆ, ಇಂಟರ್ನ್ಯಾಷನಲ್ಲೂ ಕೂಡ ಅದು ಬ್ರ್ಯಾಂಡ್ ಆಗಿಲ್ಲ. ಅರೆ ಬೆಸ್ಟು ರೋಬಸ್ಟಾ ಕಾಫಿ ಅಂದರೆ ದಟ್ ಇಸ್ ಫ್ರಮ್ ಇಂಡಿಯಾ, ಇಕೋಲಾಜಿಕಲ್ ಕಾಫಿ, ಓಪನ್ ಕಂಡೀಷನ್ ಇಲ್ಲ, ಅದು ಚೆನ್ನಾಗಿ ಇದೆ. ಓಕೆ ಸರ್, ಈಗ ನಾವು ಇನ್ನೊಂದು ವಿಷಯಕ್ಕೆ ಬರೋಣ. ಕಾಫಿ ಬೇರೆ ಬೆಳೆಗಳಂಗಲ್ದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿದೆ. ಇವತ್ತಿನ ಡೇಟಿಗೂ ಭಾರತ ನಂಬರ್ ಒನ್ ಅಂತ ಹೇಳಿದ್ರು, ಅದರ 90% ಅಥವಾ 95% ಅದು ಭಾರತ ನಂಬರ್ ಒನ್ ಅಂದರೆ ಕರ್ನಾಟಕನೇ ಮೇಜರ್ ಇದೆ, ಸುಮಾರು 89% ಕರ್ನಾಟಕನೇ ಇರ್ಬೋದು ಅದರಲ್ಲಿ. ಮತ್ತು ಬರೀ ಒಂದು 2-3 ಜಿಲ್ಲೆಗೆ ಸೀಮಿತವಾಗಿದೆ, ಅದು ಹಾಸನ ಇರ್ಬೋದು, ಚಿಕ್ಕಮಗಳೂರು, ಮೇಲೆ ಚಿಕ್ಕಮಗಳೂರು, ಹಾಸನ, ಕೊಡಗು ಇಷ್ಟೇ ಸುತ್ತಮುತ್ತ ಮುಖ್ಯವಾಗಿ. ಈಗ ಸ್ವಲ್ಪ ಸ್ಪ್ರೆಡ್ ಆಗ್ತದೆ, ಅದಕ್ಕೆ ಮತ್ತೆ ನಾನ್ ಟ್ರೆಡಿಷನಲ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ, ಅಂದರೆ ನಿಮ್ಮದಲ್ಲ ಇದು ಅಂತ. ಇದಕ್ಕೆ ಕಾರಣ ಏನು? ಟೀ ಆಗಲಿ, ಕಾಫಿ ಪ್ಲಾಂಟೇಷನ್ ಆಗಲಿ, ಇದೆಲ್ಲ ಯುರೋಪಿಯನ್ ಪ್ಲಾಂಟರ್ಸು ತೊಗೊಂಡಿದ್ದು. ಅವ್ರು ಯಾವಾಗಲೂ ಮೈಲ್ಡ್ ಏರಿಯಾ ಮತ್ತು ಅಶ್ಯೂರ್ಡ್ ರೈನ್ಫಾಲ್ ಏರಿಯಾ ಇದನ್ನೇ ಅವ್ರು ಸೆಲೆಕ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಮಲೆನಾಡು, ಅದಕ್ಕೆ ಡಿಸ್ಟ್ರಿಕ್ಟ್ ಬೌಂಡ್ರಿ ಇಲ್ಲ, ಮಲೆನಾಡು ವೆಸ್ಟರ್ನ್ ಘಾಟ್, ವೆಸ್ಟರ್ನ್ ಘಾಟ್ ಅದರಲ್ಲಿ ಮಲೆನಾಡು, ಅರೆ ಮಲೆನಾಡು ಆ ಜಾಗದಲ್ಲೇ ಅದು ಹರಡ್ಕೊಂಡು ಹೊರಟೋಯ್ತು. ಈಗ ನಾವು ಇಲ್ಲಿಂದ ಸಹ್ಯಾದ್ರಿಯಿಂದ ಶುರು ಮಾಡಿದ್ರೆ ನಾವು ಹಾಗೆ ಕಂಟಿನ್ಯೂ ಆಗ್ತೀವಿ. ಇದು ಮಾಂಜುಲಾ ಹಿಲ್ಸು, ಕೇರಳ, ತಮಿಳ್ನಾಡು ಸೇರಿದಂಗೆ ಅಲ್ಲಿವರೆಗೂ ಕೂಡ ಅದೇ ಬೆಲ್ಟು ಅದು ಕಂಟಿನ್ಯೂ ಆಗ್ತದೆ. ಈಗ ಹಂಗಲ್ಲ, ಇಲ್ಲಿ ಪ್ಲಾಂಟೇಷನ್ಸು ಏನಾದ್ರು ರೆಕಾರ್ಡ್ಸ್ ಇದೆಯಾ? ಅಧಿಕೃತ ದೊಡ್ಡ ಪ್ರಮಾಣದ ಕಲ್ಟಿವೇಷನ್ ಕಮರ್ಷಿಯಲ್ ಇಂಡಿಯಾದಲ್ಲಿ ಯಾವಾಗ ಬಂತು ಅಂತ? ಅದಕ್ಕೆ ಬೇಕಷ್ಟು ದೊಡ್ಡ ಲಿಟ್ರೇಚರ್ಗಳೇ ಇದೆ, ಸುಮಾರು 800-800 ಪೇಜಿಂದು ದೊಡ್ಡ ದೊಡ್ಡ ಬುಕ್ಗಳೇ ಇದೆ. ಅಲ್ಲ ಸರಿ, ಯಾವಾಗ 1850 ಯಾವಾಗ ಯಾವಾಗ ಸುಮಾರು ಅಂದರೆ ನಮಗೆ ಹಿಸ್ಟ್ರಿ ಎಷ್ಟಿದೆ ಅಂದರೆ ಕಮರ್ಷಿಯಲ್ ಕಾಫಿ ಗ್ರೋಯಿಂಗ್ ಹಿಸ್ಟ್ರಿ? ಅದೇ ಫಸ್ಟ್ 7 ಬೀನ್ಸಿಂದ ಶುರು ಆಯಿತು, ಶುರು ಆಗಿದ ನಂತರ ಅದು ಎಕ್ಸ್ಟೆಂಡ್ ಹಾಕ್ಕೊಂಡು ಹೊರಟೋಯ್ತು. ಈಗ ಓಲ್ಡೆಸ್ಟು ಕಾಫಿ ಎಸ್ಟೇಟ್, ಅರೇಬಿಕಾ ಎಸ್ಟೇಟ್ ಅಂದರೆ ಅದು ಚಿಕ್ಕಮಗಳೂರಲ್ಲೇ. ಓಕೆ, ತಿರುಮಾಯಿ ಅಂತ ಒಂದು ಜಾಗ ಬರುತ್ತೆ, ತಿರುಮಾಯಿಗೆ ಸೇರಿದ ಹಾಗೇನೆ ಅಲ್ಲಿ ಈಗಲೂ ಕೂಡ ಇದೆ ಆ ಎಸ್ಟೇಟ್ ಒಳ್ಳೆ. ಅದು ಟಾಟಾ ಕಾಫಿ ಇದು ಪಾರ್ಟ್ ಈಗ, ಅದು ಈಗಲೂ ಒಳ್ಳೆ ಚೆನ್ನಾಗಿ ಪ್ರಾಡಕ್ಟ್ ಇದೆ, ಬೆಸ್ಟ್ ಕಾಫಿ ಅದು. ಓಕೆ, ಇವತ್ತು ಯಾವಾಗಿಂದ ಶುರು ಮಾಡಿದ್ರು ಅದನ್ನ ಸುಮಾರು? ಅದಕ್ಕೆ 100 ಇಯರ್ಸ್ ಅಷ್ಟು ಅದಕ್ಕೆ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಇದೆ ತೋಟಕ್ಕೆ. ಓಕೆ ಸರಿ, ಈಗ ನಾವು ಇದೆಲ್ಲ ಆಯಿತು, ಒಂದು ಪೂರ್ವಾಪರವನ್ನು ಕಾಫಿದು ಸ್ವಲ್ಪ ತಿಳ್ಕೊಂಡ್ವಿ. ಈ ಕಾಫಿಯ ವಾಣಿಜ್ಯಕ ಮಹತ್ವ ಏನಿದೆ? ನಾವು ರೈತರಾಗಿ ನೋಡೋದು ದುಡ್ಡು ಎಷ್ಟು ಬರುತ್ತೆ, ನಮಗೆ ವಯಬಲ್ಲ ಹೇಳೋದು ನೋಡೋದು ಅನಿವಾರ್ಯ. ಬೇರೆ ಬೆಳೆಗಳಿಗೆ ಇದ್ರ ಜೊತೆಗೆ ಇರುವಂಥದ್ದು ಸುತ್ತಮುತ್ತ ಇರುವಂಥದ್ದು ಕಾಫಿ ಜೊತೆಗೆ ಕಾಳುಮೆಣಸು, ಆ ಏರಿಯಾದಲ್ಲಿ ಕಾಳುಮೆಣಸಿದೆ, ಏಲಕ್ಕಿ ಇದೆ, ಅಡಿಕೆ ಇದೆ, ತೆಂಗು ಸ್ವಲ್ಪ ಮಟ್ಟಿಗಿದೆ, ಕೋಕೋ ಒಂದು ಮಟ್ಟಕ್ಕಿದೆ ಅಥವಾ ಇತ್ತು. ಅದಕ್ಕೆಲ್ಲ ಹೋಲಿಸಿದರೆ ವಿಶೇಷವಾಗಿ ಕಾಳುಮೆಣಸು ಕಾಫಿ ಅಂತೂ ಒಟ್ಟೊಟ್ಟಿಗೆ, ಎಲ್ಲಿ ಹೋದ್ರೂ ಒಟ್ಟೊಟ್ಟಿಗಿದೆ. ಕಾಫಿಯ ವಾಣಿಜ್ಯಕ್ಕೆ ಮಹತ್ವ ಏನಿದೆ ನಮ್ಮಲ್ಲಿಗೆ, ನಮ್ಮ ದೇಶಕ್ಕೆ ಅಟ್ಲೀಸ್ಟ್? ನೀವು ಹಾಗೆ ಈಗ ನೀವು ಇದು ಕಾಫಿ ಬೋರ್ಡ್ದು ಡೈರೆಕ್ಟ್ರಿ ಅದು ಅದೆಲ್ಲ ಬಿಟ್ಟಾಕಿ, ಬಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ತೊಗೊಂಡು ಹೋದರೆ, ಒಂದು ಆವರೇಜ್ ಕಲ್ಟಿವೇಷನಲ್ಲಿ ಒಂದು 14 ಬ್ಯಾಗಷ್ಟು ನಮಗೆ ಪಾರ್ಚ್ಮೆಂಟ್ ಬರುತ್ತೆ, 50 ಕೆಜಿ ಬ್ಯಾಗ್ಗಳು. ಮತ್ತು ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಒಟ್ಟು ಹೋದರೆ 42-47 ವರೆಗೂ ಕೂಡ ಬರುತ್ತೆ ಮೂಟೆ, 50 ಕೆಜಿ ಪಾರ್ಚ್ಮೆಂಟು ಚೆನ್ನಾಗಿ ಮಾಡಿದ್ರೆ. ಈಗಿನ 20 ಕ್ವಿಂಟಲ್ ಸಾಮಾನ್ಯ, ಒಂದು 8 ಕ್ವಿಂಟಲಿಂದ 20 ಕ್ವಿಂಟಲ್ ಅವರಿಗೆ ಇದಿದೆ ಪ್ರೊಡಕ್ಷನ್ ಇದೆ ಪಾರ್ಚ್ಮೆಂಟು ಅರೇಬಿಕಾ 1 ಎಕರೆಗೆ. ಕಾಸ್ಟ್ ಆಫ್ ಕಲ್ಟಿವೇಷನ್ ತೊಗೊಂಡ್ರೆ ಇಲ್ಲಿ ಸರ್ ನಿಲ್ಲ ಈಗ, ಸೊ ಈಗ ಅದಕ್ಕೆ ಈಗ ರೇಟ್ ಎಷ್ಟಿದೆ ಅಂದ್ರೆ, ಈಗ 14
ಇದು ಅರೇಬಿಕಾಗೂ 14,500 ಇದೆ, ರೋಬಸ್ಟಕ್ಕೂ ಕೂಡ 14,500 ಇದೆ. ಇಳುವರಿನೂ ಸ್ವಲ್ಪ ಪಾರ್ಚ್ಮೆಂಟ್ಗೆ ಅಲ್ಲ, ಇಳುವರಿನೂ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಅಷ್ಟೇ ಅಷ್ಟೇ. ಮತ್ತೆ ಇದು ಚೆರಿ ಜೇ ಅಂದ್ರೆ ನೀರ ಹಣ್ಣನ್ನ ನೀರ ಒಣಗಿಸೋದು, ಅದು 8,700 ಹೀಗಿದೆ. ಎರಡು ಅರೇಬಿಕ ಕಾಫಿನೂ ಅಷ್ಟೇ, ರೋಬಸ್ಟ ಕಾಫಿನೂ ಅಷ್ಟೇ. ಅಲ್ಲಿಗೆ ಸರ್ ಸಾಮಾನ್ಯ ಈಗ ಪಾರ್ಚ್ಮೆಂಟ್ ಮಾಡಿದ್ವಿ ಅಂತಾದ್ರೆ 14,000 ಅಂದ್ರೆ ನಮ್ಮ ಭಾಷೆ ನಮಗೆಲ್ಲ ಕ್ವಿಂಟಲ್ ಅರ್ಥ ಆಗೋದು, ಕ್ವಿಂಟಲ್ಲಿ ಸಾಮಾನ್ಯ 26,000 ಅಲ್ವಾ. ಅಲ್ಲಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎಕರೆಗೆ ಒಂದು 2.5 ಲಕ್ಷ ಅಲ್ಲ, ಕ್ವಿಂಟಲ್ಗೆ ಅಲ್ಲ, ಕೆಜಿಗೆ ಕೆಜಿಗೆ 330 ರೂಪಾಯಿ ಕೂಡ ಸಿಗ್ತಾ ಇದೆ. ಅದು ಓಕೆ, ಎಕ್ಸ್ಟ್ರಾ ಇದೆ ಅದರಲ್ಲಿ. ಸೊ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 2.5 ಲಕ್ಷದವರೆಗೆ ಒಂದು ಎಕರೆನಲ್ಲಿ ಕಾಫಿ ತುಡಿತಾರೆ. ಮತ್ತೆ ಕಲ್ಟಿವೇಷನ್ ಕಾಸ್ಟು ಸಾಧಾರಣ 55,000 2,05,000 ಇರುತ್ತೆ. ಇರುತ್ತೆ, ಅದು ಅದು ಅದ್ರ ಪ್ರಕಾರ ಆ ಈಲ್ಡ್ ಕೂಡ ಬರ್ತಾ ಇರುತ್ತೆ. ಹಾಂ, ಅದಕ್ಕೆ ತಕ್ಕಾಗಿ ಇಳುವರಿ, ಅದು ಅವ್ರು ಎಷ್ಟು ಶ್ರಮ ವಹಿಸ್ತಾರೋ ಅಷ್ಟೇ ಉತ್ಪತ್ತಿ ಇದೆ. ಅದೇ 2 ಲಕ್ಷ ಖರ್ಚು ಮಾಡಿದವಂಗೆ 4 ಲಕ್ಷ ಇನ್ಕಮ್ ಬರುತ್ತೆ, 75,000 ಖರ್ಚು ಮಾಡಿದವಂಗೆ 55,000 ಮಾಡಿದವಾಗ 2 ಲಕ್ಷ ಇನ್ಕಮ್ ಬರುತ್ತೆ. ಈಗ ನಾನು ಅಸೆಸ್ ಮಾಡೋದು ಅಷ್ಟೇನೆ, ಯಾರ ತೋಟಕ್ಕೆ ಹೋದ್ರೆ ನಿಮ್ದು ಕಾಸ್ಟ್ ಆಫ್ ಕಲ್ಟಿವೇಷನ್ ನಿಜವಾಗ ಒಳ್ಳೆ ಪ್ಲಾಂಟ್ ಅವನು ಆರ್ಗನೈಸ್ ಪ್ಲಾಂಟ್ ಅಂತ ತಿಳ್ಕೊಳ್ಳಿಕ್ಕೆ ನಾನು ಫಸ್ಟ್ ಟೈಮ್ ಮೊದಲೇ ಕೇಳಿದೆ, ಅದು ಎಷ್ಟು ಖರ್ಚು ಬರುತ್ತೆ, ಎಷ್ಟು ಖರ್ಚು ನೀವು ಮಾಡ್ತಾ ಇದ್ದೀರಾ ಅಂತ ಅವಾಗಲೇ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ. ಈಗ ನಾನು ತುಂಬಾ ಒಂದು ಚಿಕ್ಕ ಬೆಳೆಗಾರ ಚಿಕ್ಕಮಗಳೂರ್ ಹತ್ರ ಅಣ್ಣ ತಮ್ಮದ್ರು ಒಂದು ಒಟ್ಟಾರೆ ಒಂದು 13 ಎಕರೆ ಜಾಗ ಇದೆ. ಅವ್ರ ಅಣ್ಣಂಗೆ 14,500 ಬಂತು, ಅರೇಬಿಕ ಸ್ವಲ್ಪ ರೋಬಸ್ಟಾ ಇದೆ. ತಮ್ಮನಿಗೆ 18,000 ಬಂತು ಕಾಫಿಯಿಂದ. ಕಾಳು ಮೆಣಸಿಂದ ಎಷ್ಟು ಬಂತು ಅಂತ ಕೇಳಕ್ ಹೋಗ್ಬೇಡಿ. ಕಾಳು ಮೆಣಸು 4 ಟನ್ ಬಂತು. ಈಗ 4 ಟನ್ ಅಂದ್ರೆ ಈ ಕಾಫಿ ಎಷ್ಟು ಬಂತು, ಅದ್ರ 2 ಪಟ್ಟು ಇನ್ಕಮ್ ಅವರಿಗೆ ಮೆಣಸಲ್ಲಿ ಬಂತು. ಅಣ್ಣಗೂ ಅಷ್ಟೇ, ತಮ್ಮನಿಗೂ ಅಷ್ಟೇ. ಸೊ ಅಂದ್ರೆ ಸರಿಯಾಗಿ ಮಾಡಿದ್ರೆ ಇದ್ರ ಕಾಫಿ ಒಳ್ಳೆ ಬೆಳೆ. ಆದ್ರೆ ಏನಾಗಿದೆ ಕೇಳಿದ್ರೆ, ಕಾಫಿ ಇದೊಂದು ಮಾತಿದೆ, ಊಟ ಹೆಚ್ಚಾದವ ಮತ್ತೆ ಭೂಮಿ ಹೆಚ್ಚಾದವ ಕೆಟ್ಟ ಅಂತೇಳಿ. ಇಲ್ಲಿ ಕಾಫಿ ಏರಿಯಾದಲ್ಲಿ ಇಡೀ ಗುಡ್ಡೆ ಪೂರ್ತ ನಾನು ಎಸ್ಟೇಟ್ ಹಿಡಿದು 200,000-500,000 ಎಕರೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಅದೇನೋ ನಮ್ಮಲ್ಲಿ ಇನ್ನೊಂದು ಮಾತಿದೆ, ಹಾಕನ್ನ ಸೋಕು ಮಜ್ಜಿಗೆ ಅಂತ. ಹಾಕಿದ್ದು ಹಾಕಿದ್ರು ಬಿಟ್ಟರು ಬೇಕು, ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಅದು ಇವತ್ತಿನ ಲೇಬರಲ್ಲಿ ಅಲ್ಲಿ ಕಾಫಿ ಹೊಡ್ತಾ ತಿಂತದೆ. ಸರಿಯಾಗಿ ಈಗ ನಾವು ಬೇರೆ ಅಡಿಕೆನ ತೆಂಗ ಮಾಡ್ದಂಗೆ 5 ಎಕರೆ 10 ಎಕರೆನಲ್ಲಿ ನೀಟಾಗಿ ಮಾಡಿದ್ರೆ ಕಾಫಿ ಒಂದು ಒಳ್ಳೆ ಬೆಳೆ. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿ ಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್. ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ.
100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಬೇರೆ ಬೆಳೆಗೂ ಹೋಲಿಸಿದ್ರೆ ಇದು ಆರ್ಗನೈಸ್ ಸೆಕ್ಟರ್ ಒಂದು, ಇದು ಎಲ್ಲ ತಂತ್ರಜ್ಞಾನ, ಮಾರ್ಕೆಟಿಂಗು ಎಲ್ಲನೂ ಕೂಡ ಟ್ರಾನ್ಸ್ಪರೆಂಟ್. ಎಷ್ಟು ಸೆಂಟ್ ಜಾಸ್ತಿ ಆಯಿತು, ಕಡಿಮೆ ಆಯಿತು, ಪ್ರತಿಯೊಂದು ಮಾರ್ಕೆಟಿಂಗ್ ಎಲ್ಲನೂ ಕೂಡ ಇದೊಂಥರ ಕಾರ್ಪೊರೇಟ್ ಕ್ರಾಪ್. ಒಂದು ಇಂಟರ್ನ್ಯಾಷನಲಿ ಕಂಪ್ಲೀಟ್, ಎಷ್ಟು ಅದು ಜಾಸ್ತಿ ಆಯಿತು, ಇಲ್ಲೂ ಜಾಸ್ತಿ ಆಗುತ್ತೆ, ಎಷ್ಟು ಕಡಿಮೆ ಆಯಿತು, ಅಷ್ಟು ಪ್ರೊಸೆಸಿಂಗು, ಗ್ರೇಡಿಂಗು, ಕಂಪ್ಲೀಟ್ ಎಲ್ಲಾನು ಎಲ್ಲರಿಗೂ ಗೊತ್ತಾಗುತ್ತೆ. ಮುಚ್ಚುಮರೆ ಇಲ್ಲ, ಮುಚ್ಚುಮರೆ ಇಲ್ಲ. ಯಾವ್ದು ಹೆಚ್ಚಾಯ್ತು, ಕಡಿಮೆ ಆದ್ರೆ ಆಯ್ತು, ಅಲ್ಲಿ ಏನು ರೇಟ್ ಘೋಷಣೆ ಆಯ್ತು, ಕಾರ್ಡಮೊಂದಲ್ಲಿ ಬಂದಿಲ್ಲ ಆ ಮಟ್ಟ. ಸರಿ, ನಾವು ಮೆಣಸಲ್ಲೂ ಬಂದಿಲ್ಲ, ನಾವು ಎಲ್ಲೂ ಬಂದಿ ಮೆಣಸಲ್ಲಿ ಯಾರು ತಗೋತಾರೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ಕಾಫಿ ಒಂದೇ ಶೇರ್ ಮಾರ್ಕೆಟ್ ವ್ಯವಹಾರ ಆದಂಗೆ ಅಂತದೆ ಇದು. ಅಷ್ಟು ಪಕ್ಕ ಅಷ್ಟು ಪಕ್ಕ ಇರುತ್ತೆ. ನಿಜವಾಗ್ಲು ಪ್ರಯತ್ನ ಪಟ್ಟರೆ ನಾವೇ ಒಂದು ಎರಡು ಸ್ಟಿಕ್ ಇಟ್ಕೊಂಡಿರ್ತೀವಿ, ನಮಗೆ ಒಂದು ವಯಬಲ್ ಅಂದರೆ ಒಂದು ಒಂದು ಗಿಡದಲ್ಲಿ, ಈಗ ಚಂದಗಿರಿ ಗಿಡದಲ್ಲಿ ನಮಗೆ 3-4 ವರ್ಷ ಆದಮೇಲೆ 5 ಕೆಜಿ ಹಣ್ಣು ಫ್ರೆಶ್, ಡ್ರೈ ಅಲ್ಲ, ಹಸಿ ಅಲ್ಲ, ಚೆನ್ನಾಗಿ ಕಲ್ಟಿವೇಟ್ ಮಾಡಿದ್ರೆ 9 ಕೆಜಿ 9 ಕೆಜಿ 9 ಕೆಜಿ ಇಡೀ ಗಿಡ ತುಂಬ. ಹಾಂ, 1800 ಗಿಡಗಳು ಬರುತ್ತೆ ನಮ್ಮ ಇದರಲ್ಲಿ, 1800 ಗಿಡ ಬರುತ್ತೆ. ಅದನ್ನ ನಾವು ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 4 ಲಕ್ಷದ ಮೇಲೆ ನಮಗೆ ಅದರಲ್ಲಿ ಪ್ರಾಫಿಟ್. ಸರಿ, ಈಗ ನಾನು ಹೊಸ ನಮ್ಮ ವೀಕ್ಷಕರಿಗೆ ಒಂದು ಪಾಯಿಂಟ್ ಕೇಳ್ತೀನಿ. ನೀವು ಮತ್ತೆ ಮತ್ತೆ ಇದು ಚರಿ ಮತ್ತು ಪಾರ್ಚ್ಮೆಂಟು, ಪಾರ್ಚ್ಮೆಂಟು ಚರಿ ಅಂತ ಹೇಳ್ತಾ ಹೋಗ್ತೀರಿ. ಈಗ ವೀಕ್ಷಕರು ಇಷ್ಟೇ ಸಿಂಪಲ್, ಇದರಲ್ಲಿ ಪ್ರೊಸೆಸಿಂಗ್ ಮಾಡಬೇಕು, ಕಾಫಿ ಮಾಡಿರೋ ಅದೇನೋ ಮಾಡಬೇಕಂತ, ಮಿಷನ್ ಬೇಕಂತ ಎಂಥದ್ದಿಲ್ಲ. ಹಣ್ಣನ್ನು ತಗೊಂಬರೋದು, ಬಿಸಿಲಿಗೆ ಹಾಕಿ ಒಣಗಿಸೋದು, ಸಿಂಪಲ್. ಅದರಲ್ಲಿ ಸ್ವಲ್ಪ ಕಾಯಿ ಇದೆಲ್ಲದೂ ಇರ್ತದೆ, ನಡೀತದೆ. ಅದೇನಾಗುತ್ತೆ, ಸಿಪ್ಪೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ, ಅದನ್ನು ಚರಿ ಅಂತ ಹೇಳ್ತಾರೆ. ಅದನ್ನ ಹಂಗೆ ಒಣಗಿಸಿ ಅದನ್ನು 12% ಏನೋ ಮಾಯಿಶ್ಚರ್ ಲೆವೆಲ್ ಇದೆ, 11%ಗೆ ತಂದು ಮಾರಿಬಿಡ್ತಾರೆ. ಅದನ್ನು ಅದನ್ನು ಫ್ಯಾಕ್ಟ್ರಿನವ್ರು ಏನು ಮಾಡ್ತಾರೆ, ಅದರದ್ದು ಸಿಪ್ಪೆ ಸುಲಿತಾರೆ. ಸಿಪ್ಪೆ ಈಗ ಕಾಫಿ ಹಣ್ಣು ನೋಡಿದವ್ರಿಗೆ ಗೊತ್ತು, ಹಣ್ಣನ್ನು ಸಿಪ್ಪೆ ಸುಲಿದಾಗ ಅದರಲ್ಲಿ 2 ಬೀಜ ಇರುತ್ತೆ, ಈ ಕಡೆ ಹಿಂಗೆ 50-50 ಹಿಂಗೆ ಕೂಡ್ಕೊಂಡಿದ್ದು ಒಂದು ಹಣ್ಣಾಗಿರುತ್ತೆ. ಅದಕ್ಕೆಲ್ಲ ಮೈ ಮೇಲೆಲ್ಲ ಒಂಥರ ಲೋಳೆ ಪದಾರ್ಥ, ಈ ಹೊರಗಿನ ಗಟ್ಟಿ ಸಿಪ್ಪೆ ಮತ್ತು ಒಳಗಿನ ಬೀಜದ ಮಧ್ಯದಲ್ಲಿ ಲೋಳೆ ಪದಾರ್ಥ ಇರುತ್ತೆ, ಅದೊಂಥರ ಪ್ರೊಟೆಕ್ಷನ್ ಥರನ ಅಂತೇಳಿ, ಮ್ಯೂಸಿಲೇಜು ಲೋಳೆ. ಇವರೇನು ಇದು ಇದು ಹಂಗೆ ನೀವು ಹಾಗೆ ಬಿಸಿಲಿಗೆ ಹಾಕಿ ಒಣಗಿಬಿಟ್ರೆ ಅದೆಲ್ಲ ಸೇರಿ ಒಣಗ್ತದೆ. ಅದನ್ನು ಅವರು ಫ್ಯಾಕ್ಟ್ರಿನಲ್ಲಿ ಅದನ್ನು ಸಿಪ್ಪೆ ಸುಲಿತಾರೆ, ಅದಕ್ಕೆ ಹಲ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ ಇದು ಹಲ್ಲಿಂಗ್ ಮಾಡ್ತಾರೆ, ಡಿಕಾಲ್ಟಿಂಗ್. ಹಾಂ, ಆಮೇಲೆ ಅದಾದಮೇಲೆ ಆ ಒಳಗಿನ ಏನು ಬೀಜ ಇರುತ್ತೆ ಅದಕ್ಕೂ ಗಟ್ಟಿ ಕವಚ ಅದು ನಮಗೆ ಕಾಣೋದು, ಅದನ್ನು ಒಡೆದಾಗ ಒಳಗೆ ನಿಜವಾದ ಇದಿರುತ್ತೆ, ಬೇಳೆ ಇರುತ್ತೆ. ಮತ್ತೆ ಬೇಳೆ ಸುತ್ತಲೂ ಕೂಡ ಒಂದು ತೆಳುವಾದ ಒಂದು ಪೇಪರಿ ಒಂದು ಕೋಟಿಂಗ್ ಇರುತ್ತೆ, ಕೋಟಿಂಗ್ ಇರುತ್ತೆ. ಅದು ಹಣ್ಣಂದ್ರೆ ಅದು ನಾವು ಚೆರಿ ಅಂತೀವಲ್ಲ, ಅದು ಚೆರಿ ಅಲ್ಲ, ಅದು ಡ್ರೂಪ್. ಅದು ಮೇಲೆ ಇದು ಒಂದು ಶುಗರ್ ಕಂಟೈನಿಂಗ್ ಮ್ಯೂಸಿಲೇಜ್ ಇರುತ್ತೆ, ಸಿಪ್ಪೆ ಶುಗರ್ ಕಂಟೈನಿಂಗ್ ಮ್ಯೂಸಿಲೇಜ್, ಒಳಗಡೆ ಸ್ವಲ್ಪ ಗಟ್ಟಿಯಾದ ಭಾಗ ಇರುತ್ತೆ, ಅದಕ್ಕೆ ಪಾರ್ಚ್ಮೆಂಟ್ ಅಂತೀವಿ. ಅದು ಒಳಗಡೆ ಬೀಜ ಇರುತ್ತೆ, ಬೀಜಕ್ಕೆ ಒಂದು ತೆಳುವಾದ ಕೋಟ್ ಇರುತ್ತೆ. ಒಳಗಿನ ಬೀಜ ನಿಜವಾಗಿ ನಮ್ಗೆ ಬಳಕೆ ಆಗದ ಒಳಗಿನ ಬೀಜ ಬೀಜ ಅಂದ್ರೆ, ಈಗ ಯಾರೇ ನೀವು ಚೆರಿ ಒಣಗಿಸ್ಕೊಟ್ರು ಕೂಡ ಸಿಪ್ಪೆ ಸುಲಿಬೇಕು, ಆಮೇಲೆ ಆ ಮೇಲಿನ ನಮ್ಗೆ ಕಾಣುವಂತ ಗಟ್ಟಿ ಬೀಜ ಏನಿದೆ ಅದನ್ನ ಒಡಿಬೇಕು, ಹಲ್ಲಿಂಗ್ ಅಂತ ಹೇಳ್ತಾರೆ. ಆವಾಗ ಒಳಗಿನ ಮೂಲ ಕಾಫಿಯ ಬೀಜ ಬರುತ್ತೆ, ಅದನ್ನು ರೋಸ್ಟ್ ಮಾಡಿ ಅದನ್ನ ಬಳಕೆ ಮಾಡ್ತಾರೆ, ಅದು ನಾವು ಕಾಫಿ ಕುಡಿಯೋದು. ಅದು ಹಂಗೆ ಹಣ್ಣು ಒಣಗಿಸ್ಕೊಟ್ರೆ ಚೆರಿ. ಪಾರ್ಚ್ಮೆಂಟ್ ಅಂದ್ರೆ ಹಸಿ ಹಣ್ಣನ್ನ, ಹಸಿ ಎಣ್ಣೆ ಇರಬೇಕು ಸರ್, ಆಮೇಲೆ ಹಸಿ ಹಣ್ಣು ಹಿಂಗೆ ತಂದಂಗೆ ಅದನ್ನ ನೇರ ಹಲ್ಲಿಂಗ್, ಅದ್ಲು ಕೂಡ ಹಲ್ಲಿಂಗೆ ಮಾಡೋದು ಮಷಿನ್ ಅಲ್ಲಿ ಹಾಕಿ, ಅದಕ್ಕೆ ಹಲ್ಲಿಂಗ್ ಅನ್ನಲ್ಲ, ಪಲ್ಪಿಂಗ್ ಅಂತೀವಿ ನಾವು. ಪಲ್ಪಿಂಗ್ ಹಾಕಿ ಹಸಿ ತಿರೋದಕ್ಕೆ, ಅದೆಲ್ಲ ಹಿಂಗೆ ಉಜ್ಜಿ ಅದೇನೋ ಮೆಥಡ್ ಅಲ್ಲಿ ತೆಗೆದು ಸಿಪ್ಪೆ ಕೂಡ ವಾಶ್ ಔಟ್ ಆಗುತ್ತೆ, ಎಲ್ಲ ಆಗಿ ನೀರು ಭಯಂಕರ ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡಿ ಆ ಬೇಳೆಯನ್ನ ಗಟ್ಟಿ ಏನಿರುತ್ತೆ ಅದನ್ನ ತಂದು ಬಿಸಿಲಿಗೆ ಒಣಗಿಸಿ. ಒಂದು ಹಣ್ಣಲ್ಲಿ ಎರಡು ಬೇಳೆ ಇರುತ್ತೆ, ಎರಡು ಬೇಳೆ ಇರುತ್ತೆ, ಅಪರೂಪಕ್ಕೆ ಒಂದೇ ಒಂದು ಬೇಳೆ ಇರುತ್ತೆ, ಅದನ್ನೇ ಪೀಬೇರಿ ಅಂತ ಆಗುತ್ತೆ. ಓಕೆ, ಸೊ ಅದನ್ನೇನು ಕೇಳಿದರೆ ಅದನ್ನು ಒಣಗಿಸಿ ಮಾರ್ತಾರೆ. ಅದನ್ನ ಅಂದರೆ ಒಂದು ಸ್ಟೆಪ್ ನಾವೇ ಮಾಡಿಕೊಟ್ಟಂಗೆ ಅವಾಗ ಅಂಗಡಿ ಇವರಿಗೆ ರಿಕವರಿ ಹೆಚ್ಚಿಗೆ ಬರ್ತದೆ. ಮತ್ತು ಅದನ್ನು ಮತ್ತು ಆ ಮೇಲಿನ ಗಟ್ಟಿ ಕವಚವನ್ನು ಹೊಡೆದು ಒಳಗಿನ ಬೀಜವನ್ನು ತೆಕ್ಕೋತಾರೆ ಎಲ್ಲಿ, ಪ್ರೊಸೆಸಿಂಗ್ ಫ್ಯಾಕ್ಟ್ರಿನಲ್ಲಿ. ಸೊ ಇದರಲ್ಲಿ ಏನು ಕೇಳಿದರೆ ನಾವು ರೈತರ ಮಟ್ಟದಲ್ಲಿ ಒಂದು ಸಣ್ಣ ಪ್ರಮಾಣಕ್ಕಿದ್ರೆ ಬರೀ ಚೆರಿ ಮಾಡಿ ಮಾರ್ಬೋದು, ತಲೆಬಿಸಿ ಇಲ್ಲ. ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಬೇಕು ನನಗೆ ದುಡ್ಡು, ಯಾಕೆಂದರೆ ಪಾರ್ಚ್ಮೆಂಟಿಗೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಸಿಗ್ತದೆ ಸರ್, ಒಂದು 20-30% ಹೆಚ್ಚಿಗೆ ಸಿಗುತ್ತೆ ಚೆರಿಗೆ ಹೋಲಿಸಿದ್ರೆ. ಇಲ್ಲ, ಅದು ಕೂಡ ಅವರು ಡಿಸೈಡ್ ಮಾಡ್ತಾರೆ, ಕೆಲವು ಸರ್ತಿ ಅದು ವೇರಿ ಆಗ್ತಾ ಇರುತ್ತೆ, ಅವರು ಮಾರ್ಕೆಟ್ ರೇಟ್ ನೋಡ್ಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ. ಈ ವರ್ಷ ಮಾತ್ರ
ಬೈ ಅಂಡ್ ಲಾರ್ಡ್ ಇದು ಪಾರ್ಚ್ಮೆಂಟಿಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಪಾರ್ಚ್ಮೆಂಟಿಗೆ ಸಿಗುತ್ತೆ, ಹಾಗೆ ಅಡಿಷನಲ್ ಒಂದು 2.5 ನಮಗೆ 4,000 ಕೂಡ ಅಡಿಷನಲ್ ರೇಟ್ ಸಿಗುತ್ತೆ. ಅಂದರೆ ಒಂದು 20% ಹೆಚ್ಚಿಗೆ ಸಿಗುತ್ತೆ. ಹಾಗಾಗಿ ಮಾಡುವಂಥವ್ರು ಮಾಡ್ತಾರೆ. ಅದನ್ನು ಅದ್ರಲ್ಲಿ ಮತ್ತೆ ಅಗೇನ್ ಅರೇಬಿಕಾಗಿ ಬೇರೆ ರೋಬಸ್ಟಾಗಿ ಬೇರೆ ಅದ್ರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ರೇಷಿಯೋಗಳು ಈಗ ಅಷ್ಟೊಂದು ಹಾಳಕ್ಕೆ ಹೋಗೋದಿಲ್ಲ. ರೇಷಿಯೋ ಇದು ಇದು ನಾವು ಫೈನಲಿ ಔಟರ್ ಅಂದ್ರಲ್ಲಿ ಒಂದು 0.5-0.6 ಅಷ್ಟು ವೇರಿಯೇಷನ್ ಬರುತ್ತೆ ಅಷ್ಟೇ. ಅಷ್ಟೇ ಅರೇಬಿಕಾದಲ್ಲಿ ಕಡಿಮೆ, ರೋಬಸ್ಟಾದಲ್ಲಿ ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಪಾರ್ಚ್ಮೆಂಟು ಅಂದರೆ ಅದು ನಾವು ಬೇಳೆ ಮಾಡಿಕೊಟ್ಟಿದ್ದು, ಚೆರಿ ಅಂದರೆ ಇಡೀ ಹಣ್ಣನ್ನು ಒಣಸ್ಕೊಟ್ಟಿದ್ದು ನಾವು ಅಂತ ಹೇಳ್ಬೋದು. ಸೊ ಈಗ ಸರ್ ನೀವು ಹೇಳಿದಂತೆ ಒಟ್ಟಾರೆ ಕಾಫಿಯನ್ನು ವ್ಯವಸ್ಥಿತವಾಗಿ ಬೇರೆ ಬೆಳೆಗಳ ಥರ ಒಂದು ಫೋಕಸ್ಡ್ ಆಗಿ ಮಾಡಿದರೆ ಅದರಲ್ಲಿ ಒಳ್ಳೆ ಇನ್ಕಮ್ ಇದೆ. ಖಂಡಿತ ಇದೆ. 1 ಎಕರೆಗೆ 2 ಲಕ್ಷದಿಂದ 4 ಲಕ್ಷದವರೆಗೆ ದುಡಿಯೋಕ್ಕೆ ಅವಕಾಶ ಇದೆ, ನೆಟ್ ಪ್ರಾಫಿಟ್ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಸರ್ ಒಂದು ಪಾಯಿಂಟ್ ಕೇಳ್ಬಿಡ್ತೀನಿ, ಕಾಫಿಗೆ ಭಾಳ ಕೆಲಸ ಅಂತ ಹೇಳ್ತಾರೆ, ಹೌದಾ? ಈಗ ಕೆಲಸ ಇಲ್ದಿದ್ದ ಬೆಳೆ ಯಾವುದಿದೆ ಹೇಳಿ ನೋಡೋಣ. ಅಲ್ಲ ಸರ್, ಊಟ ಮಾಡಬೇಕು ಅಂದರೆ ಇಷ್ಟೆಲ್ಲ ಮಾಡಬೇಕು. ಬಟ್ ಇಲ್ಲಿ ನಾವು ಒಟ್ಟಾರೆ ನಾವು ತೊಗೊಂಡು ಹೋದರೆ ನಾವು ಒಂದು ಮೊದಲು ಗಿಡ ಮರಗಳು ಮರ ನೆರಳಲ್ಲಿ ನಮ್ಮ ಬೇರೆ ದೇಶಗಳಲ್ಲಿ ಥರ ಎಲ್ಲ ಬೆಳೆಯೋದು, ನಾವು ಮರಗಳು ನೆರಳು ಬೆಳೆಸ್ಕೋಬೇಕು, ಇದು ಮರಗಸಿ ಮಾಡ್ಕೊಳ್ಬೇಕು, ಅದು ಮಾಡ್ಕೊಳ್ಬೇಕು. ಮರಗಸಿ ಅಂದರೆ ವೀಕ್ಷಕರೇ ಇದು ಏನು ಪ್ರೂನಿಂಗ್ ನೆರಳನ್ನು ಕಂಟ್ರೋಲ್ ಮಾಡೋದು, ಮರನ ಕಸಿ ಹೋಗಿ ಮರಗಸಿ ಆಗಿದೆ ಅಷ್ಟೇ ಆಗಿದೆ. ಮತ್ತು ಆಮೇಲೆ ಒಂದು ಪ್ಲಾಂಟಿಂಗು, ಆಮೇಲೆ ಅರೇಬಿಕಾದರೆ 3ನೇ ವರ್ಷಕ್ಕೆ ಕ್ರಾಪ್ ಕಮೆನ್ಸ್ ಆಗುತ್ತೆ. ಮತ್ತು ಅದು ಮಾಮೂಲಿ ಗಿಡ ಹಾಕಬೇಕು ಮಾಡಬೇಕು. ಆಮೇಲೆ ರೆಗ್ಯುಲರ್ ಕೋರ್ಸ್ನಲ್ಲಿ ಪ್ರೂನಿಂಗ್ ವರ್ಷಕ್ಕೆ 2 ಬೇಕಾ? 2 ವರ್ಷ 2 ಬೇಕು. ಮತ್ತು ಇನ್ನೊಂದು ಕಂಬ ಚಿಗುರು 2 ಸರ್ತಿ ತೆಗಿಬೇಕು. 2 ಸರ್ತಿ ತೆಗಿಬೇಕು ಅಂದರೆ ಒಟ್ಟಲ್ಲಿ ಪ್ರೂನಿಂಗ್ ಆವಾಗ ಇವಾಗ ಮಾಡ್ತಾ ಇರಬೇಕು. ಅದೊಂದು ಇದು ಒಂದು ಆರ್ಟ್, ಅದು ಆರ್ಟ್ ಅದು ಬಿಡಿ, ಅದು ಮುಂದೆ ಗಿಡ ಕಸಿ ಮಾಡೋ ಒಂದು ಆರ್ಟ್. ಓಕೆ. ಆಮೇಲೆ ಏನು ಕೇಳಿದರೆ ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು. ನೀರು ಭಾಳ ಕಡಿಮೆ ಕೊಡ್ತಾರೆ, ಅದನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಅಷ್ಟೆಲ್ಲ ಇರಿಗೇಟೆಡ್ ಕ್ರಾಪ್ ಅಲ್ಲ ಅದು, ಅದು ಇರಿಗೇಷನ್ ಬಂದಿರೋದು ಈಗ, ಮತ್ತು ಮೊದಲು ಅದು ಇರಲಿಲ್ಲ. ಆಮೇಲೆ ಕೊಯ್ಲು ಮಾಡಬೇಕು. ಆಮೇಲೆ ಮತ್ತೆ ಇನ್ನೊಂದು ಗಿಡ ಹಾಕಿದ್ದು 1ನೇ ವರ್ಷದಲ್ಲೇ ನಮ್ಮ ಮ್ಯಾನೇಜ್ಮೆಂಟ್ ಸರಿ ಇದ್ರೆ ಒಂದು 2.5-3 ಅಡಿ ಬಂದ್ಬಿಡುತ್ತೆ ಗಿಡ. ಹಂಗಾಗಿ ಇಲ್ಲಿ ಏನು ಕೇಳಿದ್ರೆ ಕೆಲಸ ವಿಪರೀತ ಹೇಳುವಂಥದ್ದೆಲ್ಲ ಏನಿಲ್ಲ. ಕಾಫಿ ಬೇರೆ ಎಲ್ಲ ಬೆಳೆಗಳಲ್ಲಿ ಹೆಂಗೆ ಮಾಡ್ತೀವೋ ಹಂಗೇ ಯಾವುದೇ ಪರ್ಮನೆಂಟ್ ಬೆಳೆಗಳಲ್ಲಿ ಗಿಡವನ್ನು ಕಾಪಾಡ್ಕೊಳ್ಳೋದಕ್ಕೆ ರಕ್ಷಣೆ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಅದು ನೀವು ಅಡಿಕೆ ತೋಟ ಮಾಡಿರೋ ಅಥವಾ ಕೋಕೋ ಮಾಡಿದ್ರೋ ಅಥವಾ ಬೇಡ ಹಣ್ಣಿನ ಬೆಳೆಗಳು ಮಾವಿನ ತೋಟನೋ ಇನ್ನೊಂದು ಇದ್ದಾಗ ಹೇಗೆ ಅದಕ್ಕೆ ಅದೇ ಕೆಲಸ ಇರುತ್ತೆ. ಈ ಕಾಫಿಯಲ್ಲೂ ಅಷ್ಟೇ ಬರ್ತರು. ಎಕ್ಸ್ಟ್ರಾ ಇದೇನು ಭಾರಿ ಕಷ್ಟದ ಬೆಳೆ ಹೇಳುವಂಥದ್ದು ಏನಿಲ್ಲ. ಇದನ್ನು ಸಾಂಪ್ರದಾಯಿಕ ರೈತರು ಒಪ್ಪಲಿಕ್ಕಿಲ್ಲ. ಏನಕ್ಕೆ ಅಂದರೆ ಅವ್ರು ಹಂಗೆ ಅಂದ್ಕೊಂಬಿಟ್ಟಿದ್ದಾರೆ, ಅಥವಾ ಅಲ್ಲಿ ಜಮೀನು ಹೆಚ್ಚಾಗಿ ಅಲ್ಲಿ ಜನಸಂಖ್ಯೆ ಇಲ್ಲದೇ ಲೇಬರ್ ಸಮಸ್ಯೆ ಆಗಿ. ಅದೆಲ್ಲಕ್ಕಿಂತ ಇನ್ನೊಂದು ಸರ್ ನಾನು ನೋಡಿದ್ದೇನು ಗೊತ್ತಾ, ಕಾಫಿ ಎಲ್ಲ ಇರೋದು ಗುಡ್ಡ ಬೆಟ್ಟದ ಪ್ರದೇಶದಲ್ಲಿ. ಬಹುತೇಕ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಮೆಕನೈಸೇಷನ್ ಏನೂ ಆಗೋದಿಲ್ಲ, ಯಾವ ಮಿಷನ್ನು ಅಲ್ಲಿ ಇಂಡಿಯಾದ ಮಟ್ಟಿಗಂತೂ ವರ್ಕ್ ಆಗೋದಿಲ್ಲ. ಅಲ್ಲಿ ಈವನ್ ನಿಮ್ಮ ಕಳೆ ತೆಗಿಯೋಕ್ಕೆ ಬ್ರಷ್ ಕಟ್ರು ಕೂಡ ಹೊಡೆಯುವಂಥ ಜಾಗ ಅಲ್ಲದು. ಆ ಥರ ಟೊಪೋಗ್ರಫಿ ಅವಾಗ ಎಲ್ಲದನ್ನೂ ಮನುಷ್ಯರ ಕೈಯಲ್ಲೇ ಮಾಡಬೇಕು, ಅದು ಇವರಿಗೆ ತೊಂದರೆ ಆಗ್ತದೆ. ಈಗ ಲೇಬರ್ ಸ್ಕೇರ್ಸಿಟಿ ಮತ್ತು ಲೇಬರ್ ಕಾಸ್ಟ್, ಈ ಬೈಲ್ಸೀಮಿನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬರೋರು ಅಂತೇಳಿ ಒಂದಿನ 50 ಎಕರೆ ಹೊಡೆದಾಕ್ಬಿಡ್ಬೋದು, ಇಲ್ಲಿ ಆಗೋದಿಲ್ಲ. ಮೊದಲು 8 ಗಂಟೆ ಕೆಲಸ ಮಾಡ್ತಾ ಇದ್ರು ಲೇಬರ್ಸು, ಈಗ 4:00-6 ಗಂಟೆ ನಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚಿಗೆ ಹೇಳಿದ್ರೆ ನಾಳೆ ಬರೋದಿಲ್ಲ. ಅಲ್ಲ ಅದು ಇದಿಲ್ಲ, ಈ ಸಮಸ್ಯೆ ಎಲ್ಲ ಕಡೆ ಇದೆ. ಇದು ಗೌರ್ಮೆಂಟ್ ಫಿಕ್ಸ್ ಮಾಡೋದು 423 ಇದೆ ಮಷೀನ್ ರೆಗ್ಯುಲೇಷನ್ನು ಎಲ್ಲ ವರ್ಕು, 1,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಯಾವುದು ಮರಗಸಿ ಎಲ್ಲ ಇವೆಲ್ಲ ಇವೆಲ್ಲ ಇದೆ. ಈ ಸಮಸ್ಯೆ ಇದೆ ಖಂಡಿತವಾಗಿ. ಆದರೆ ಅಸಾಧ್ಯ ಬೆಳೆ ಇದು, ಭಾರಿ ಕಷ್ಟ ಆಡುವಂಥದ್ದು ಏನಿಲ್ಲ. ವೀಕ್ಷಕರು ನಮ್ಮ ಇವತ್ತಿನ ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋಣ. ಕಾಫಿ ಬಗ್ಗೆ ಇದು ಜನರಲ್ ಡಿಸ್ಕಷನ್ನು. ಈಗ ಕಾಫಿ ಬಗ್ಗೆ ನಾಲೆಜ್ ಇದ್ದವ್ರ ಹತ್ರ ಒಬ್ಬ ಏನು ಗೊತ್ತಿಲ್ಲದವನು ಕುಂತ್ಕೊಂಡು ಚರ್ಚೆ ಮಾಡಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆ ನಾನು ವೇಣುಗೋಪಾಲ್ ಸರಿ ಕೇಳ್ತಾ ಹೋಗ್ತೀನಿ. ಇದೆಲ್ಲ ಒಂಥರ ವಾರ್ಮಪ್ ನೀವು ಕಾಫಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇನ್ನು ಮುಂದೆ ಇನ್ನೂ 1-2 ಎಪಿಸೋಡ್ ಆದಮೇಲೆ ಮುಂದೆ ನಾವು ನಿರ್ದಿಷ್ಟವಾಗಿ ಕಾಫಿಯ ಬೆಳೆಯ ವಿಷಯದಲ್ಲಿ ಮಾಡೋಕ್ಕೆ ಬರ್ತೀವಿ. ಇವತ್ತಿನ ಕಂತು ನಿಮಗೂ ಕೂಡ ಒಂದಿಷ್ಟು ಆಸಕ್ತಿಕರ ವಿಷಯವನ್ನು ಕೊಡ್ತು ಅಂತ ಅಂದ್ಕೊಂಡು ನಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ವೇಣುಗೋಪಾಲ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಮುಂದಿನ ಕಂತಲ್ಲಿ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀವಿ. ನೀವು ಕೂಡ ಇದನ್ನು ಇದೇ ಥರ ಸರಣಿಯಾಗಿ ನೋಡಿದರೆ ಮಾತ್ರ ಇದರದ್ದು ಕತೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಇದನ್ನು ಮಾಡಿ ನಾವು ಒಂದು ಕಡೆ ನಮ್ಮ ಅಭಿಯಾನದಲ್ಲಿ ಜೋಡಿಸಿಟ್ಬಿಟ್ರೆ ನಮಗೂ ನೆಮ್ಮದಿ. ನೀವೇನಾದ್ರು ಕಾಫಿ ಬಗ್ಗೆ ಕೇಳಿ ನೀವು ಅಲ್ಲಿ ನೋಡ್ರಪ್ಪ ಇದೆ ನಮ್ಮ ಹತ್ರ ಗಿವನ್ ಲಿಮಿಟಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೊಂದು ಈ ವ್ಯವಸ್ಥೆ ಮಾಡ್ತಾ ಇದ್ವಿ. ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಜ್ಞಾನ ವಿಜ್ಞಾನ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್.
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.